ನಮಸ್ಕಾರ, ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಈಗಾಗಲೇ ಎಲ್ಲ ಕಡೆ ಎಕ್ಸಿಟ್ ಪೋಲ್ಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಎಲ್ಲ ಚಾನೆಲ್ಗಳು ಸೇರಿ ಮೋದಿಯನ್ನು ಗೆಲ್ಲಿಸಲೇಬೇಕು ಅನ್ನೋ ಭರದಲ್ಲಿ ಒಂದಿಷ್ಟು ನಂಬರ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ನಂಬರ್ಗಳು ಈಗ ನಗೆಪಾಟಲಿಗೆ ಕಾರಣ ಆಗಿದೆ. ಇದೀಗ ಈ ದಿನ ಡಾಟ್ ಕಾಮ್ ಎಲ್ಲ ಎಕ್ಸಿಟ್ ಪೋಲ್ ನಂಬರ್ ಕೊಟ್ಟ ಚಾನೆಲ್ಗಳಿಗೆ ಚಾಲೆಂಜ್ ಹಾಕಿದೆ. ನಾವು ನಮ್ಮ ಎಲ್ಲ ಸರ್ವೆಯ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ನೀವು ಕೂಡ ಯಾವ ರೀತಿ ಸರ್ವೆ ಮಾಡಿದ್ರಿ ಅನ್ನೋ ನಿಮ್ಮ ಅಂಕಿಅಂಶಗಳನ್ನು ಜನರ ಮುಂದಿಡೋಕ್ಕೆ ಸಿದ್ಧರಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಎಕ್ಸಿಟ್ ಪೋಲ್ ಬಗ್ಗೆ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ NDA ಗೆದ್ದೇ ಗೆಲ್ಲತ್ತೆ ಅಂತ ಜನರ ಮುಂದೆ ಅಂಕಿಅಂಶಗಳನ್ನು ಮುಂದಿಟ್ಟಿದ್ದ ಪ್ರತಿಷ್ಠಿತ ಚಾನೆಲ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲೋಸ್ಕರ ಆಹಾರವಾಗಿದ್ದಾರೆ. ಕೆಲವೊಂದು ರಾಜ್ಯಗಳಲ್ಲಿ ಇರೋ ಕ್ಷೇತ್ರಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು NDA ಗೆದ್ದೇ ಗೆಲ್ಲತ್ತೆ ಅಂತ ಕೂಡ ಒಂದಿಷ್ಟು ಚಾನೆಲ್ಗಳು ಸುದ್ದಿ ಮಾಡಿತ್ತು. ಈ ಬಗ್ಗೆ ಹಲವರು ಎಕ್ಸ್ನಲ್ಲಿ ಈ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡಿಕೊಂಡು ಪ್ರಶ್ನೆ ಎತ್ತಿದ್ರು. ಈ ಅಂಕಿಅಂಶಗಳಿಗೆ ಇದೀಗ edina.com ಹಾಕಿರುವಂಥ ಚಾಲೆಂಜನ್ನು ಒಪ್ಪಿಕೊಂಡು ತಮ್ಮ ಅಂಕಿಅಂಶಗಳನ್ನು ಜನರ ಮುಂದಿಡತ್ತಾ ಅಥವಾ ಈ ವಿಷಯವನ್ನು ಅಲ್ಲೇ ಮುಚ್ಚಾಕತ್ತಾ ಈ ಪ್ರತಿಷ್ಠಿತ ಮಾಧ್ಯಮಗಳು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಯುದ್ಧ ಅಂತ ಕರೆಸ್ಕೊಂಡಿರೋ ಈ ಬಾರಿಯ ಲೋಕಸಭಾ ಮತದಾನಕ್ಕೆ ನಾಳೆ ತೆರೆ ಬೀಳಲಿದೆ. ಯಾವ ಪಕ್ಷ ಆಡಳಿತಕ್ಕೆ ಬರಬಹುದು, ಯಾರು ಸೋಲ್ಬಹುದು ಅನ್ನೋ ಬಿಸಿ ಬಿಸಿ ಚರ್ಚೆಗಳು ಹೆಚ್ಚಾಗಿ ನಡೀತಾ ಇದೆ. ಬೆಳಿಗ್ಗೆ 7:45ಕ್ಕೆ ಸ್ಟ್ರಾಂಗ್ ರೂಮ್ ತೆರೆಯಲಿದ್ದು 8 ಗಂಟೆಯಿಂದ ಮತದಾನ ಎಣಿಕೆ ಆರಂಭವಾಗುತ್ತೆ. ಪ್ರತಿ ಟೇಬಲ್ಗೆ ಸೂಕ್ಷ್ಮ ವೀಕ್ಷಕ, ಮತ ಎಣಿಕೆ ಮೇಲ್ವಿಚಾರಕರು ಮತ್ತು ಮತ ಎಣಿಕೆ ಸಹಾಯಕರನ್ನು ನಿಯೋಜನೆ ಮಾಡಲಾಗಿದೆ. ಒಂದು ಕೊಠಡಿಯಲ್ಲಿ 14 ಟೇಬಲ್ಗಳನ್ನು ಹಾಕಲು ಅವಕಾಶವಿದ್ದು, ದೊಡ್ಡ ಕೊಠಡಿಗಳಿದ್ರೆ ಹೆಚ್ಚಿನ ಟೇಬಲ್ಗಳನ್ನು ಹಾಕಲಾಗುವುದು ಅಂತ ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಸುದ್ದಿಗಾರರಿಗೆ ಭಾನುವಾರ ಮಾಹಿತಿ ನೀಡಿದ್ದಾರೆ. ಭಾರತದ ಖ್ಯಾತ ಉದ್ಯಮಿ ಗೌತಮ್ ಅದಾನಿ ಮತ್ತೆ ಮುಖೇಶ್ ಅಂಬಾನಿಯವರನ್ನು ಹಿಂದಿಕ್ಕಿ ಏಷ್ಯಾದ ಶ್ರೀಮಂತ ಬಿಲಿಯನೇರ್ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಅಮೆರಿಕ ಮೂಲದ ಬ್ಲೂಮರ್ಗ್ ಮಾಧ್ಯಮ ಪ್ರಕಟಿಸಿದ ವಿಶ್ವ ಬಿಲಿಯನೇರ್ ರಿಪೋರ್ಟ್ನಲ್ಲಿ 9.2 ಲಕ್ಷ ಕೋಟಿ ಆಸ್ತಿಯೊಂದಿಗೆ ಅದಾನಿ 11ನೇ ಸ್ಥಾನ ಪಡ್ಕೊಂಡಿದ್ದಾರೆ. 12ನೇ ಸ್ಥಾನಕ್ಕೆ ಇಳಿದಿರೋ ಅಂಬಾನಿ 9.04 ಲಕ್ಷ ಕೋಟಿ ಆಸ್ತಿ ಹೊಂದಿದ್ದಾರೆ. ಈ ಮೂಲಕ ಅವರಿಗಿಂತ ಅಧಿಕ ಆಸ್ತಿಯೊಂದಿಗೆ ಏಷ್ಯಾದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಅದಾನಿ 1 ಆಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಈ ವಿಶ್ವದ ಬಿಲಿಯನೇರ್ಗಳ ಲಿಸ್ಟ್ನಲ್ಲಿ ಬರ್ನಾರ್ಡ್ ಅರ್ನಾಲ್ಟ್ ಅಗ್ರಸ್ಥಾನದಲ್ಲಿದ್ದರೆ ಎಲಾನ್ ಮಸ್ಕ್ 2ನೇ ಸ್ಥಾನ ಹಾಗೂ ಜೆಫ್ ಬೆಜೋಸ್ 3ನೇ ಸ್ಥಾನದಲ್ಲಿದ್ದಾರೆ. ಹಶ್ಮನಿ ಪ್ರಕರಣದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೋಷಿಯಾಗಿ ಸಾಬೀತಾದ ಬೆನ್ನಲ್ಲೇ ಅವರ ಬೆಂಬಲಿಗರು ಈಗ ರೊಚ್ಚಿಗೆದ್ದಿದ್ದಾರೆ. ಟ್ರಂಪ್ ಪರ ವೆಬ್ಸೈಟ್ಗಳಲ್ಲಿ ಗಲಭೆ, ಕ್ರಾಂತಿ ಹಾಗೂ ಹಿಂಸಾತ್ಮಕ ಪ್ರತಿಕಾರಕ್ಕೆ ಕರೆ ಕೊಟ್ಟಿದ್ದಾರೆ. ಕೆಲವರಂತೂ ನ್ಯಾಯಾಧೀಶರ ಮೇಲೆ ದಾಳಿ ನಡೆಸೋಕೆ ಹಾಗೂ ಅಲ್ಲಿನ ನ್ಯಾಯಾಧೀಶರಾದ ಜುವಾನ್ ಮರ್ಚಸ್ ಅವರನ್ನು ಹತ್ಯೆ ಮಾಡೋಕ್ಕೂ ಸಹ ಕರೆ ಕೊಟ್ಟಿದ್ದಾರೆ. ಟ್ರಂಪ್ ವಿರುದ್ಧ ಹೊರಡಿಸಿರೋ ತೀರ್ಪನ್ನು ಖಂಡಿಸಿ ಟ್ರಂಪ್ ಪರ ಬೆಂಬಲಿಗರು June 1 ಅಮೆರಿಕದ ಧ್ವಜವನ್ನು ಉಲ್ಟಾ ಹಿಡಿದು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲೂ ಉಲ್ಟಾ ಧ್ವಜವನ್ನು ಪೋಸ್ಟ್ ಮಾಡಿ ಪ್ರತಿಭಟಿಸಿದರು. ಇದಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರಿಯಾಕ್ಟ್ ಮಾಡಿ ಕೋರ್ಟ್ ನೀಡಿರೋ ತೀರ್ಪಿಗೆ ಈ ರೀತಿ ಟೀಕೆ ವ್ಯಕ್ತಪಡಿಸೋದು ಅಜಾಗರೂಕತೆ ಮತ್ತು ಬೇಜವಾಬ್ದಾರಿತನ ಅಂತ ಹೇಳಿದ್ದಾರೆ. ಕೆನಡಾದ ಹೊಸ ವಲಸೆ ನೀತಿಯನ್ನು ವಿರೋಧಿಸಿ ಕಳೆದೊಂದು ವಾರದಿಂದ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿರೋ ಅಲ್ಲಿನ ಭಾರತೀಯ ವಿದ್ಯಾರ್ಥಿಗಳು ಇದೀಗ ಕೊನೆಗೂ ತಮ್ಮ ಪ್ರತಿಭಟನೆ ನಿಲ್ಲಿಸಿದ್ದಾರೆ. ಕೆನಡಾದ ಎಡ್ವರ್ಡ್ ಐಲ್ಯಾಂಡ್ನಲ್ಲಿ ವಲಸೆ ಪ್ರಾಂತೀಯ ಕಚೇರಿಯ ನಿರ್ದೇಶಕರಾದ ಜೆಫ್ ಯಂಗ್ ಜೊತೆ ಮಾತುಕತೆ ನಡೆಸಿದ ನಂತರ ಭಾರತೀಯ ವಿದ್ಯಾರ್ಥಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದಹಾಗೆ ಕೆನಡಾದ ಪ್ರಿನ್ಸ್ ಎಡ್ವರ್ಡ್ ದ್ವೀಪದ ಪ್ರಾಂತೀಯ ಸರ್ಕಾರದ 25% ವಲಸೆ ಮಿತಿಯನ್ನು ವಿರೋಧಿಸಿ ಈ ಭಾರತೀಯ ವಿದ್ಯಾರ್ಥಿಗಳು May 24 ಪ್ರತಿಭಟನೆ ಶುರು ಮಾಡಿದರು. ಭಾರತ ಮತ್ತು ಪಾಕಿಸ್ತಾನದ T20 ವಿಶ್ವಕಪ್ ಕ್ರಿಕೆಟ್ ಎಂದಿಗೂ ಅಭಿಮಾನಿಗಳಲ್ಲಿ ಕುತೂಹಲ ಕೆರಳಿಸುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯದ ಟಿಕೆಟ್ ಬರೋಬ್ಬರಿ $10,000 ಅಂದ್ರೆ $8.34 ಲಕ್ಷ ಮಾರಾಟ ಆಗಿದೆ. June 9 ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ICC T20 ವಿಶ್ವಕಪ್ನಲ್ಲಿ ಭಾರತವು ಪಾಕಿಸ್ತಾನವನ್ನು ಎದುರಿಸಲಿದೆ. 34,000 ಪ್ರೇಕ್ಷಕರ ಸಾಮರ್ಥ್ಯ ಹೊಂದಿರುವ ನಸೌ ಕೌಂಟಿಯಲ್ಲಿ ಹೊಸದಾಗಿ ಸ್ಥಾಪಿಸಲಾದ ಕ್ರೀಡಾಂಗಣದಲ್ಲಿ ಈ ಪಂದ್ಯವು ಪ್ರೇಕ್ಷಕರನ್ನು ಸೆಳೆಯುವ ನಿರೀಕ್ಷೆ ಇದೆ. ನಸೌ ಕೌಂಟಿ ಡೈಮಂಡ್ ಕ್ಲಬ್, ಕ್ಯಾಬನಸ್, ಪ್ರೀಮಿಯಂ ಕ್ಲಬ್ ಲಾಂಚ್ಗಳು, ಕಾರ್ನರ್ ಕ್ಲಬ್, ಪೆವಿಲಿಯನ್ ಕ್ಲಬ್ ಮತ್ತು ಬೌಂಡ್ರಿ ಕ್ಲಬ್ಗಳಲ್ಲಿ 6 ಆತಿಥ್ಯ ಪ್ಯಾಕೇಜ್ಗಳು ಲಭ್ಯವಿದೆ. ಆದರೆ ಭಾರತ ಮತ್ತು ಪಾಕ್ ಆಟಕ್ಕೆ ಈಗ 3 ಪ್ಯಾಕೇಜ್ಗಳು ಮಾತ್ರ ಲಭ್ಯವಿದೆ. ಟೋಲ್ ದರ ವಾರ್ಷಿಕ %5 ಹೆಚ್ಚಾಗುವುದು ವಾಡಿಕೆ. April 1 ಪರಿಷ್ಕೃತ ದರ ಜಾರಿಯಾಗಬೇಕಿತ್ತು. ಆದರೆ ಲೋಕಸಭಾ ಚುನಾವಣೆಯ ಕಾರಣದಿಂದಾಗಿ ಪರಿಷ್ಕೃತ ದರ ವಿಳಂಬವಾಗಿತ್ತು. ಹಾಗಾಗಿ ಎಕ್ಸ್ಪ್ರೆಸ್ ವೇ ಬಳಕೆ ಮಾಡುವ ವಾಹನ ಸವಾರರೇ ಎಚ್ಚರವಾಗಿರಬೇಕಾಗಿದೆ. NHAI ಹೆದ್ದಾರಿಗಳ ಟೋಲ್ %5 ಏರಿಕೆಯಾಗಿದ್ದು ಇಂದಿನಿಂದಾನೇ ಪರಿಷ್ಕೃತ ದರ ಜಾರಿಯಾಗಲಿದೆ. ಇನ್ನು ಟೋಲ್ ತೆರಿಗೆ ಹೆಚ್ಚಳ ಸಮಾಜದ ಅನೇಕ ವರ್ಗಗಳ ಮೇಲೆ ಪರಿಣಾಮ ಬೀರಿದೆ. RBI ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಮತ್ತು ಅಶೋಕ್ ಬಿಲ್ಡ್ಕಾನ್ ಲಿಮಿಟೆಡ್ ನಂತರ ಉನ್ನತ ನಿರ್ವಾಹಕರಿಗೆ ಟೋಲ್ ತೆರಿಗೆ ಹೆಚ್ಚಳದಿಂದ ಪ್ರಯೋಜನ ಸಿಗಲಿದೆ.
ಲೋಕಸಭಾ ಚುನಾವಣೆಯ ಮತ ಎಣಿಕೆಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಛತ್ತೀಸ್ಗಢದ ಬಿಲಾಸ್ಪುರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೇವೇಂದ್ರ ಸಿಂಗ್ ಯಾದವ್ ಅವರು ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ಬಿಜೆಪಿ ಅಭ್ಯರ್ಥಿ ಪರ ಪಕ್ಷಪಾತ ಮಾಡ್ತಾ ಇದೆ. ಅಣುಕು ಮತದಾನದ ವೇಳೆ ತಿಳಿಸಿದ ಇವಿಎಂ ಸಂಖ್ಯೆಗಳಿಗೂ ನಮೂನೆ 17C ನಮೂದಿಸಿರುವಂತಹ ಸಂಖ್ಯೆಗಳಿಗೂ ವ್ಯತ್ಯಾಸ ಇದೆ. ಅನೇಕ ಮತಯಂತ್ರಗಳ ಸಂಖ್ಯೆ ವಿಭಿನ್ನವಾಗಿದೆ. ಕೆಲವೆಡೆ ಮತದಾನದ ಮಾಹಿತಿ ಒದಗಿಸ್ತಾ ಇಲ್ಲ ಮತ್ತು ಬಿಲಾಸ್ಪುರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 2251 ಮತಗಟ್ಟೆಗಳ ಪೈಕಿ 611 ಮತಗಟ್ಟೆಗಳಲ್ಲಿ ಇವಿಎಂ ಅಕ್ರಮ ನಡೆದಿದೆ. ಈ ಬಗ್ಗೆ 2 ದಿನಗಳಲ್ಲಿ ಸ್ಪಷ್ಟೀಕರಣ ನೀಡುವಂತೆ ಕೋರಿ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಗಿದೆ. ಆದರೆ ಆಯೋಗದಿಂದ ಯಾವುದೇ ಉತ್ತರ ಬಂದಿಲ್ಲ. ಚುನಾವಣಾ ಆಯೋಗ ಮಾಹಿತಿ ಮರೆಮಾಚಲು ಪ್ರಯತ್ನಿಸ್ತಾ ಇದೆ ಅಂತ ದೇವೇಂದ್ರ ಯಾದವ್ ಆರೋಪಿಸಿದ್ದಾರೆ. ಭಾನುವಾರ ಸಂಜೆ ಪ್ರೇಸರ್ಸ್ ಟೌನ್ನಲ್ಲಿ ನಡೆದ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಯನ್ನು ಪೊಲೀಸರು ಅಡ್ಡಿಪಡಿಸಿದ್ದು 15 ಮಂದಿಯನ್ನು ಬಂಧಿಸಿದ್ದಾರೆ. ಮಸೀದಿ ರಸ್ತೆಯ ಕ್ಯಾರಿಫ್ರೆಶ್ ಸೂಪರ್ ಮಾರ್ಕೆಟ್ ಬಳಿ ಸಂಜೆ 4:30 ಸುಮಾರಿಗೆ ಪ್ಯಾಲೆಸ್ತೀನ್ನ ಪರ ಕರಪತ್ರಗಳು ಮತ್ತು ಪೋಸ್ಟರ್ಗಳನ್ನು ಹಂಚಲು ಪ್ರತಿಭಟನಾಕಾರರು ಮುಂದಾಗಿದ್ದರು. ಆದರೆ ಪೊಲೀಸ್ ಸಿಬ್ಬಂದಿಗಳು ಅವರನ್ನು ಬಂಧಿಸಿದ್ದಾರೆ. ಯಾವುದೋ ವಸ್ತು ಖರೀದಿ ಮಾಡೋಕೆ ಅಂತ ಬಂದಿದ್ದ ಸ್ಥಳದಲ್ಲಿಯೇ ಇದ್ದಂಥ ಒಬ್ಬ ನಾಗರಿಕನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತ ಪ್ರತಿಭಟನೆಗೆ ಬಂದಿರೋದಲ್ಲ, ಆತನನ್ನು ಬಿಟ್ಟು ಬಿಡಿ ಅಂತ ಪೊಲೀಸರಿಗೆ ಮನವಿ ಮಾಡಿದರೂ ಕೂಡ ಆತನನ್ನು ಬಂಧಿಸಿದ್ದಾರೆ ಅಂತ ದೂರಿದ್ದಾರೆ. ಈ ಬಗ್ಗೆ ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಇತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಫೋನ್ ಕರೆಗೆ ಪ್ರತಿಕ್ರಿಯಿಸಿಲ್ಲ ಅಂತ ಡೆಕ್ಕನ್ ಹೆರಾಲ್ಡ್ ವರದಿ ಮಾಡಿದೆ. ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.